ಇವನಿಂಗ್ ಬುಲೆಟಿನ್ಗೆ ಸ್ವಾಗತ. ನಾನು ಆದಿತ್ಯ. ಕೆಲವು ದಿನಗಳ ಹಿಂದೆ ಪುಟಾಣಿ ಮಕ್ಕಳಿಬ್ಬರು ಕಡಬ ತಾಲೂಕಿನಲ್ಲಿ ರಸ್ತೆಯನ್ನ ದುರಸ್ತಿ ಮಾಡುವಂತಹ ಒಂದು ಫೋಟೋ ಬಹಳಷ್ಟು ವೈರಲ್ ಆಗಿತ್ತು. ಬಹಳಷ್ಟು ಪ್ರಶಂಸೆಯು ಕೂಡ ಇದಕ್ಕೆ ವ್ಯಕ್ತವಾಗಿತ್ತು. ಸಂಬಂಧಪಟ್ಟಂತ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಜನಗಳು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಆದ್ರೆ ಇದೇ ಫೋಟೋನಿಂದ ಈಗ ಸ್ವತಃ ಪುಟಾಣಿ ಮಕ್ಕಳ ಹೆತ್ತವರಿಗೂ ಕೂಡ ಸಮಸ್ಯೆ ಉಂಟಾಗಿರುವಂತ ಒಂದು ಘಟನೆ ನಡೆದಿದೆ. ಸೊ ಬಹಳಷ್ಟು ದಿನಗಳ ಹಿಂದೆ ಈ ಒಂದು ಫೋಟೋ ಏನಿದೆ, ಆ ಇಬ್ಬರು ಪುಟಾಣಿ ಮಕ್ಕಳು ರಸ್ತೆ ದುರಸ್ತಿಯನ್ನ ಮಾಡುವಂತಹ ಒಂದು ವಿಡಿಯೋ ಆ ಫೋಟೋ ಏನಿದೆ ಬಹಳಷ್ಟು ವೈರಲ್ ಆಗಿತ್ತು. ಹಾರೆ ಹಿಡಿದುಕೊಂಡು ಕೆಸರಲ್ಲಿ ತುಂಬಿ ಹೋಗಿದ್ದಂತಹ ರಸ್ತೆಯನ್ನ ಆ ಮಕ್ಕಳಿಬ್ಬರು ಸರಿ ಮಾಡ್ತಾರೆ, ಸರಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇದೀಗ ಆ ಒಂದು ಫೋಟೋ ವೈರಲ್ ಆದ ಬಳಿಕ ಸಂಬಂಧಪಟ್ಟಂತಹ ಪಂಚಾಯತ್ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಶಾಸಕರಿಗೆ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಈ ಒಂದು ಫೋಟೋದಿಂದ ಈಗ ಸ್ವತಃ ಮಕ್ಕಳ ಪೋಷಕರಿಗೂ ಕೂಡ ಒಂದು ಸಮಸ್ಯೆ ಉಂಟಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಈ ಒಂದು ಫೋಟೋ ವೈರಲ್ ಆದ ಬಳಿಕ ಕಡಬ ತಾಲೂಕಿನ ಆ ಬೆಳ್ಳಾರೆಯ ಒಂದು ಪ್ರದೇಶಕ್ಕೆ ಸುರುಳಿಯ ಸಿವಿಲ್ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಭೇಟಿಯನ್ನ ಕೊಟ್ಟಿರುವಂತದ್ದು. ಭೇಟಿ ಕೊಟ್ಟು ಸಂಬಂಧಪಟ್ಟಂತ ಪಿಡಿಒ ಹಾಗೂ ಪಂಚಾಯತ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ನೀವು ರಸ್ತೆಯನ್ನ ರಿಪೇರಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ರಸ್ತೆ ರಿಪೇರಿ ಮಾಡದೆ ಹೋದಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗುವುದು ಅನ್ನುವಂತ ಒಂದು ವಿಚಾರವನ್ನ ಕೂಡ ತಿಳಿಸಿದ್ದಾರೆ. ಇದಲ್ಲದೆ ನಿಗದಿತ ಸಮಯದಲ್ಲಿ ಆ ರಸ್ತೆಯ ದುರಸ್ತಿ ಕಾರ್ಯ ಅನ್ನುವಂಥದ್ದು ನಡೆದೇ ಹೋದ್ರೆ ಮಕ್ಕಳ ಕೈಯಿಂದ ಕೆಲಸ ಮಾಡಿಸಿದಂತ ಪೋಷಕರು, ಶಿಕ್ಷಕರು, ಪಂಚಾಯತ್ ಪಿಡಿಒ, ಸಂಬಂಧಪಟ್ಟಂತ ಅಧಿಕಾರಿಗಳು ಇವರೆಲ್ಲರ ಮೇಲೂ ಕೂಡ ಕೇಸ್ ದಾಖಲಿಸುವಂತೆ ಪೊಲೀಸರಿಗೆ ಆದೇಶವನ್ನ ನೀಡಿದ್ದಾರೆ ನ್ಯಾಯಾಧೀಶರು. ಎಸ್, ಇದು ಮೊನ್ನೆ ನಡೆದಿರುವಂತಹ ಒಂದು ಘಟನೆ. ಕೆಸರು ತುಂಬಿದ್ದಂತ ರಸ್ತೆ, ಅಲ್ಲಿ ಜನರಿಗೆ ಓಡಾಟ ಮಾಡುವಂಥದ್ದು ಎಷ್ಟು ಕಷ್ಟಕರವಾಗಿತ್ತು ಅಂದರೆ ನಾವು ಆ ಒಂದು ದೃಶ್ಯವನ್ನ ನೋಡಿದ ಸಂದರ್ಭ ನಮಗದು ಗೊತ್ತಾಗುತ್ತೆ. ಆ ಪುಟಾಣಿ ಮಕ್ಕಳು ಸುಮಾರು 2ನೇ ಕ್ಲಾಸಿನ ಮಕ್ಕಳು ಇರಬೇಕು ಅವರು. ಆ 2ನೇ ಕ್ಲಾಸಿನ ಮಕ್ಕಳು ಹಾರೆ ಹಿಡಿದು ರಸ್ತೆಯನ್ನ ರಿಪೇರಿ ಮಾಡುವಂತಹ ಒಂದು ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ಸಾಕಷ್ಟು ಜನ ಇದಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ರಾಜಕಾರಣಿಗಳಿಗೂ ಕೂಡ ಚೀಮಾರಿಯನ್ನ ಕೂಡ ಹಾಕುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಎಷ್ಟು ಬೇಗ ವೈರಲ್ ಆಯ್ತೋ ಅಷ್ಟೇ ಬೇಗ ಅದಕ್ಕೆ ಈಗ ರೆಸ್ಪಾನ್ಸ್ ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ. ಆದ್ರೆ ಇಲ್ಲೊಂಚೂರು ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಈ ಘಟನೆ ನಡೆದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಶಾಸಕರು ರಿಯಾಕ್ಟ್ ಮಾಡಬೇಕಾಗಿತ್ತು. ಆದ್ರೆ ಎಲ್ಲವನ್ನ ಮೀರಿ ಸುಳ್ಯ ಸಿವಿಲ್ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೋರ್ವರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪಿಡಿಒ ಹಾಗೂ ಪಂಚಾಯತ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಡಬ ತಾಲೂಕಿನ ಬೆಳ್ಳಾರೆಯ ಮಂಡೇಪಿಗೆ ಭೇಟಿ ನೀಡಿದ್ದಾರೆ ಸುಳ್ಯ ಸಿವಿಲ್ ಕೋರ್ಟ್ನ ಹಿರಿಯ ನ್ಯಾಯಾಧೀಶ ಸೋಮಶೇಖರ್. ನ್ಯಾಯಾಧೀಶರು ಭೇಟಿಯನ್ನ ನೀಡಿ ಆದಷ್ಟು ಬೇಗ ರಸ್ತೆ ರಿಪೇರಿ ಆಗಬೇಕು ಅಂತ ಪಂಚಾಯತ್ ಪಿಡಿಒ ಹಾಗೂ ಅಧಿಕಾರಿಗಳಿಗೆ ಆದೇಶವನ್ನ ನೀಡಿದ್ದಾರೆ. ಇದಲ್ಲದೆ ನಿಗದಿತ ಸಮಯದಲ್ಲಿ ದುರಸ್ತಿ ಕಾರ್ಯ ಅನ್ನುವಂಥದ್ದು ನಡೆದೇ ಹೋದ್ರೆ ಮಕ್ಕಳ ಕೈಯಿಂದ ಕೆಲಸ ಮಾಡಿಸಿದಂತ ಪೋಷಕರು, ಶಿಕ್ಷಕರು, ಹಾಗೆಯೇ ಸಂಬಂಧಪಟ್ಟಂತ ಪಂಚಾಯತ್ ಪಿಡಿಒ ಹಾಗೂ ಅಧಿಕಾರಿಗಳ ಮೇಲೆ ಕೇಸ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನಾದರೂ ಕೂಡ ಗೌರವಾನ್ವಿತ ಜಡ್ಜ್ ಅಲ್ಲಿ ಎಂಟ್ರಿ ಕೊಡ್ತಾರೆ, ನ್ಯಾಯಾಧೀಶರು ಎಂಟ್ರಿ ಕೊಡ್ತಾರೆ. ಇದಾದ ಬಳಿಕವಾದರೂ ಕೂಡ ಕೆಸರು ಮಯ ಮುಕ್ತವಾಗಿರುವಂತಹ ಒಂದು ರಸ್ತೆಯ ಭಾಗ್ಯ ಅಲ್ಲಿನ ಜನತೆಗೆ ಸಿಗುತ್ತಾ, ಈ ಪುಟಾಣಿ ಮಕ್ಕಳು ತೊಟ್ಟಂತ ಪಣ ವರ್ಕೌಟ್ ಆಗುತ್ತಾ, ನಾವು ಕಾದು ನೋಡಬೇಕಾಗಿದೆ.